ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಪ್ರವೀಣ್ ಕುಮಾರ್ ಎಚ್ ಎಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಕೇರ್ ಕಾಲೇಜ್, ಭರಮಸಾಗರ, ಚಿತ್ರದುರ್ಗ ಡಿಸ್ಟಿಕ್. ಟುಡೇ ವಿ ಡಿಸ್ಕಸ್ ಅಬೌಟ್ ಇಂಟ್ರೊಡಕ್ಷನ್, ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಡಾಟಾ. ಸಂಖ್ಯಾಶಾಸ್ತ್ರದಲ್ಲಿ ನಾವು ದತ್ತಾಂಶಗಳು ಅಂತಕ್ಕಂಥದ್ದು ಬಹುಮುಖ್ಯವಾದಂಥ ಮಹತ್ವವನ್ನು ಪಡ್ಕೊಂಡಿದೆ. ದತ್ತಾಂಶಗಳನ್ನು ಸರಿಯಾಗಿ ನಾವು ಮಾಹಿತಿಗಳನ್ನು ದತ್ತಾಂಶಗಳನ್ನು ಸರಿಯಾಗಿ ನಾವು ಸಂಗ್ರಹವನ್ನು ಮಾಡಲಿಲ್ಲ ಅಂತಂದರೆ ಫಲಿತಾಂಶಗಳು ನಮಗೆ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಯಾವುದೇ ಒಬ್ಬ ಸಂಶೋಧನಾರ್ಥಿ ಇದ್ದಾನೆ ಅಂತಂದರೆ ಅವನು ದತ್ತಾಂಶಗಳನ್ನು ಸರಿಯಾಗಿ ಸಂಗ್ರಹವನ್ನು ಮಾಡಬೇಕು, ಅಂದರೆ ಮಾಹಿತಿಯನ್ನು ಸರಿಯಾಗಿ ಸಂಗ್ರಹವನ್ನು ಮಾಡಬೇಕು. ನಾವು ದತ್ತಾಂಶಗಳನ್ನು ಎರಡು ರೀತಿಯಾಗಿ ನಾವು ನೋಡ್ತೀವಿ. ಒಂದು ಪ್ರೈಮರಿ ಡೇಟಾ, ಇನ್ನೊಂದು ಸೆಕೆಂಡರಿ ಡೇಟಾ, ಪ್ರಾಥಮಿಕ ಮತ್ತು ದ್ವಿತೀಯ ದತ್ತಾಂಶಗಳು. ಪ್ರಾಥಮಿಕ ದತ್ತಾಂಶ ಅಂತಂದಾಗ ಸಂಶೋಧನಾರ್ಥಿಯು ಕ್ಷೇತ್ರ ಕಾರ್ಯದಲ್ಲಿ ತಾನೇ ಪ್ರಪ್ರಥಮವಾಗಿ ಸಂಗ್ರಹಿಸಿದಂಥ ಮಾಹಿತಿಯನ್ನು ನಾವೇನಂತ ಕರಿತೀವಿ, ಪ್ರಾಥಮಿಕ ದತ್ತಾಂಶಗಳು ಅಂತ ನಾವು ಕರಿತೀವಿ. ದ್ವಿತೀಯ ದತ್ತಾಂಶ ಅಥವಾ ಸೆಕೆಂಡರಿ ಸೋರ್ಸ್ ಅಂತಂದರೆ ಈಗಾಗಲೇ ಸಂಗ್ರಹಿಸಿರ್ತಕ್ಕಂಥ ಅಂಕಿ ಅಂಶಗಳನ್ನು ನಾವು ಸೆಕೆಂಡರಿ ಸೋರ್ಸ್ ಅಥವಾ ದ್ವಿತೀಯ ದತ್ತಾಂಶಗಳು ಅಂತ ಕರಿತೀವಿ. ಉದಾಹರಣೆಯಾಗಿ ಈ ಆಲ್ರೆಡಿ ಪ್ರಕಟ ಆಗಿರ್ತಕ್ಕಂಥವು ಅಂದಾಗ ನಿಯತಕಾಲಿಕಗಳು, ದಿನಪತ್ರಿಕೆಗಳು, ಸಂಶೋಧನಾ ಪತ್ರಿಕೆಗಳು, ಸಂಶೋಧನಾ ವರದಿಗಳು, ಸರ್ಕಾರಿ ವರದಿಗಳು, ಇನ್ನು ಮುಂತಾದವುಗಳು ಈ ಆಲ್ರೆಡಿ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಪ್ರಕಟವನ್ನು ಮಾಡಿರ್ತದೆ. ಇದನ್ನು ನಾವು ಸೆಕೆಂಡರಿ ಸೋರ್ಸ್ ಅಂತ ನಾವು ಕರಿತೀವಿ. ಹಾಗಾಗಿ ಪ್ರಾಥಮಿಕ ಮತ್ತು ದ್ವಿತೀಯ ದತ್ತಾಂಶಗಳು ಕೆಲವು ವ್ಯತ್ಯಾಸಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಪ್ರಾಥಮಿಕ ದತ್ತಾಂಶ ಅಂತಂದಾಗ ಕ್ಷೇತ್ರ ಸಂಶೋಧನಾರ್ಥಿಗಳಿಂದ ನೇರವಾಗಿ ಸಂಗ್ರಹಿಸ್ತಕ್ಕಂಥದ್ದು. ಯಾವಾಗಲೂ ಪ್ರಾಥಮಿಕ ದತ್ತಾಂಶಗಳು ಹೊಸದಾಗಿ ಸಂಗ್ರಹಿಸಿದ ಅಂಶಗಳಾಗಿರುತ್ತವೆ. ಪ್ರಾಥಮಿಕ ದತ್ತಾಂಶಗಳು ಯಾವಾಗಲೂ ಪ್ರಾಥಮಿಕ ಹಾಗೂ ಮೂಲ ದತ್ತಾಂಶಗಳಾಗಿರ್ತದೆ. ಈ ಪ್ರಾಥಮಿಕ ದತ್ತಾಂಶಗಳು ಸಂಗ್ರಹ ಮಾಡಲಿಕ್ಕೆ ಬಹಳಷ್ಟು ಸಮಯ, ಮಾನವ ಶಕ್ತಿ, ಹಣ ಅಂತಕ್ಕಂಥದ್ದು ಬೇಕಾಗ್ತದೆ. ಯಾವಾಗಲೂ ಪ್ರಾಥಮಿಕ ದತ್ತಾಂಶಗಳು ನಿಖರ ಮತ್ತು ಸಮಂಜಸವಾಗಿರ್ತದೆ. ಕಾರಣ ಸಂಶೋಧನಾರ್ಥಿ ಸ್ವತಃ ಕಾರ್ಯಕ್ಷೇತ್ರಕ್ಕೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೇರವಾದಂಥ ಮಾಹಿತಿಯನ್ನು ಸಂಗ್ರಹಿಸುವುದರಿಂದ ಇದು ಬಹುಮುಖ್ಯವಾಗಿ ಇರ್ತದೆ, ಅಂದರೆ ವಿಶ್ವಸನೀಯವಾಗಿ ಇರ್ತದೆ, ಇದನ್ನು ನಂಬಬಹುದು. ಪ್ರಾಥಮಿಕ ದತ್ತಾಂಶಗಳನ್ನು ವಿಶ್ಲೇಷಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ನಮಗೆ ಬೇಕಾಗ್ತದೆ. ದ್ವಿತೀಯ ದತ್ತಾಂಶಗಳ ವಿಶ್ಲೇಷಣೆ ಬಹಳ ಸುಲಭ. ದ್ವಿತೀಯ ದತ್ತಾಂಶಗಳನ್ನು ಬೇರೊಬ್ಬರು ಸಂಗ್ರಹಿಸಿದ ಅಂಕಿಅಂಶಗಳನ್ನು ಸಂಗ್ರಹ ಆಗಿರ್ತದೆ. ಆದರೆ ದ್ವಿತೀಯ ದತ್ತಾಂಶಗಳು ಪ್ರಾಥಮಿಕ ಹಾಗೂ ಮೂಲ ದತ್ತಾಂಶಗಳಾಗಿರಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ದ್ವಿತೀಯ ದತ್ತಾಂಶಗಳು ನಿಖರ ಕಥೆಯನ್ನು ಯಾವಾಗಲೂ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ದತ್ತಾಂಶಗಳ ಮೌಲ್ಯ ನಿರಂತರವಾಗಿ ಬದಲಾಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಪ್ರಾಥಮಿಕ ದತ್ತಾಂಶಗಳನ್ನು ಸಂಗ್ರಹಿಸುವ ವಿಧಾನಗಳಂತಂದರೆ ಮೊದಲನೇದು ನೇರ ಸಂದರ್ಶನ, ಎರಡನೇದು ಪರೋಕ್ಷ ಸಂದರ್ಶನ, ಮೂರನೇದು ಸ್ಥಳೀಯ ಸಂದರ್ಶನ, ನಾಲ್ಕನೇದು ಪ್ರಶ್ನಾವಳಿ. ಯಾವಾಗಲೂ ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹವನ್ನು ಮಾಡಬೇಕಾದ್ರೆ ಸಂದರ್ಶನದ ಜೊತೆಗೆ ನಾವು ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಮಾಹಿತಿಯನ್ನು ಕಲೆ ಹಾಕ್ತೀವಿ. ಉದಾಹರಣೆಯಾಗಿ ಜನಸಂಖ್ಯೆಯ ಮಾಹಿತಿಯನ್ನು ಸಂಗ್ರಹವನ್ನು ಮಾಡ್ತಾರೆ. ಪ್ರತಿ ಮನೆಗೂ ಹೋಗಿ ವೃದ್ಧರೆಷ್ಟು, ವಯಸ್ಕರರೆಷ್ಟು, ಯುವಕರೆಷ್ಟು, ಅದರಲ್ಲಿ ಗಂಡು ಎಷ್ಟು, ಹೆಣ್ಣು ಎಷ್ಟು, ಇತರ ಮಾಹಿತಿಗಳನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ಒಂದು ಡಾಟಾ ಅಂಕಿಅಂಶ ನಮಗೆ ಲಭ್ಯ ಆಗ್ತದೆ. ಇದ್ರ ಮುಖಾಂತರ ನಮಗೆ ಒಂದು ರಾಷ್ಟ್ರದ ಜನಸಂಖ್ಯೆಯ ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಅದೇ ರೀತಿ ಇಲ್ಲಿ ನಾವು ಸಂಶೋಧನಾರ್ಥಿಯು ತನಗೆ ಬೇಕಾಗಿರ್ತಕ್ಕಂಥ ವಿಷಯಕ್ಕೆ ಅನುಗುಣವಾದಂಥ ಮಾಹಿತಿಗಳನ್ನು ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಮಾಹಿತಿಯನ್ನು ಸಂಗ್ರಹವನ್ನು ಮಾಡ್ತಾನೆ. ಅದರಲ್ಲಿ ಡೈರೆಕ್ಟ್ ಇಂಟ್ರ್ಯೂ ಅಂತ ಕರಿತೀವಿ, ಇಂಡೈರೆಕ್ಟ್ ಇಂಟ್ರ್ಯೂ, ಏನೋ ಬೇರೆ ಪ್ರಶ್ನೆಯನ್ನು ಕೇಳಿ ಯಾವುದೋ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು, ಸ್ಥಳೀಯ ಸಂದರ್ಶನ, ಹಾಗಾಗಿ ಲೋಕಲ್ ಕೋಆಪರೇಷನ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಕ್ವೆಶ್ಚನರಿ ಮೆಥಡ್, ಇದನ್ನು ಸಹಜವಾಗಿ ಎಲ್ಲ ಸಂಶೋಧನಾರ್ಥಿಗಳು ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾರೆ. ಯಾಕಪ್ಪ ಅಂದರೆ ನಾವು ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರೇ ನಾವು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ. ನೇರ ಸಂದರ್ಶನ ಅಂತಂದಾಗ
ಈ ನೇರ ಸಂದರ್ಶನ ವಿಧಾನದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹಿಸುವ ಕ್ಷೇತ್ರ ಸಂಶೋಧನೆಯು ನೇರವಾಗಿ ಮಾಹಿತಿಯನ್ನು ಪಡೆಯುವ ವ್ಯಕ್ತಿಯೊಂದಿಗೆ ಮುಖಾಮುಖಿಯಾಗಿ ಭೇಟಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಸಂದರ್ಭದಲ್ಲಿ ಸಂಶೋಧನೆಗೆ ಅವಶ್ಯಕ ಇರುವಂಥ ಮಾಹಿತಿಯನ್ನು ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸ್ತದೆ. ಇದನ್ನು ನೇರ ಸಂದರ್ಶನ ವಿಧಾನ ಅಂತ ಕರಿತೀವಿ. ನಾವು ಉದಾಹರಣೆ, ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನು ಗಳನ್ನು ಕಾರ್ಯಗತಗೊಳಿಸಿದಾಗ, ಅನುಷ್ಠಾನಗೊಳಿಸಿದಾಗ ಅದು ಸರಿಯಾಗಿ ಫಲಾನುಭವಿಗಳಿಗೆ ದೊರಕಿದೆಯೋ ಎಂಬತಕ್ಕಂಥದ್ದನ್ನು ತಿಳಿಬೇಕು ಅಂದಾಗ ನೇರವಾಗಿ ಫಲಾನುಭವಿಗಳನ್ನು ಭೇಟಿಯಾಗಿ ಅಗತ್ಯ ಇರುವಂಥ ಮಾಹಿತಿಯನ್ನು ಸಂಗ್ರಹವನ್ನು ಮಾಡುತ್ತದೆ. ಇಲ್ಲಿ ನೇರ ಸಂದರ್ಶನ ವಿಧಾನದ ಅನುಕೂಲಗಳನ್ನು, ಅಡ್ವಾಂಟೇಜಸ್ಸನ್ನು ಕೂಡ ನಾವು ನೋಡ್ಬೋದು. ನೇರ ಸಂದರ್ಶನದಿಂದ ಸಂಗ್ರಹಿಸಿದ ಮಾಹಿತಿಯನ್ನು ನಿಖರ ಹಾಗೂ ಸ್ಪಷ್ಟ ಮಾಹಿತಿಯಾಗಿರ್ತದೆ. ಸಂಶೋಧನಾರ್ಥಿ ನೇರವಾಗಿ ಮುಖಾಮುಖಿಯಾಗಿರೋದರಿಂದ ಅವಶ್ಯವಿರತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ನೇರವಾಗಿ ಭೇಟಿಯಾಗಿ ಮಾಹಿತಿಯನ್ನು ಸಂಗ್ರಹಿಸುವುದರಿಂದ ಸಹ ಮಾಹಿತಿ ಲಭ್ಯ ಆಗ್ತದೆ. ಸಂಶೋಧನಾರ್ಥಿಯು ಕೌಶಲ್ಯ ಬಳಕೆ ಅವಕಾಶವಿದ್ದು ಅವನ ಸ್ಕಿಲ್ಲನ್ನು ಇಲ್ಲಿ ಎಕ್ಸ್ಪೋಜನ್ನು ಮಾಡಲಿಕ್ಕೆ ಸಹ ಅವಕಾಶ ಇರ್ತದೆ. ಇದರಿಂದ ನಿಖರ ಮತ್ತು ಸ್ಪಷ್ಟವಾದಂಥ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಅನುಕೂಲ ಆಗ್ತದೆ. ಮಾಹಿತಿ ಪಡೆಯುವ ಸಂಶೋಧನಾರ್ಥಿ ಹಾಗೂ ಮಾಹಿತಿ ನೀಡುವ ಮುಖಾಮುಖಿಯಾಗಿರೋದ್ರಿಂದ ತಪ್ಪು ಗ್ರಹಿಕೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಭಾವನೆ. ಸಂಶೋಧನೆಯು ಸ್ಪಷ್ಟ ಚಿತ್ರಣ ದೊರಕಲಿಕ್ಕೆ ನೆರವಾಗ್ತದೆ. ಇಷ್ಟಲ್ಲದರ ಜೊತೆಗೆ ಕೆಲವು ಅನಾನುಕೂಲಗಳನ್ನು ನಾವು ನೋಡ್ಬೋದು. ಡಿಸ್ಅಡ್ವಾಂಟೇಜ್ ಏನಪ್ಪ, ನೇರ ಸಂದರ್ಶನ ಮುಖಾಂತರ ಮಾಹಿತಿ ಸಂಗ್ರಹಿಸ ಮಾಡಬೇಕಾದ್ರೆ ಹೆಚ್ಚು ಸಮಯ ಬೇಕಾಗ್ತದೆ, ಹಣ ಅಂತಕ್ಕಂಥದ್ದು ಕೂಡ ಬೇಕಾಗ್ತದೆ. ಮಾಹಿತಿ ಸಂಗ್ರಹಣೆಯ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ಪಕ್ಷಪಾತಕ್ಕೆ ಅವಕಾಶ ಇರ್ತದೆ. ಸಂಶೋಧನಾರ್ಥಿಗೆ ಸರಿಯಾದ ತರಬೇತಿ ಇರಬೇಕು, ಆಗ ಮಾತ್ರ ನಿಖರವಾದಂಥ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ನೇರ ಸಂದರ್ಶನದಲ್ಲಿ ಮಾಹಿತಿ ನೀಡುವವರು ಪೂರ್ವಕಲ್ಪಿತರಾಗಿರ್ತಕ್ಕಂಥದ್ದು, ತಪ್ಪು ಮಾಹಿತಿಯನ್ನು ನೀಡುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಯಾಕಪ್ಪ ಅಂತಂದರೆ ಅವರೇನೋ ಇವರು ಏನೋ ಪ್ರಶ್ನೆಯನ್ನು ಕೇಳ್ತಾರೆ, ಇದರಿಂದ ಏನೋ ನಮಗೆ ಉಪಕಾರ ಆಗ್ತದೆ, ಇದರಿಂದ ನಮಗೇನೋ ಲಾಭ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅವರು ತಪ್ಪು ಮಾಹಿತಿ ಕೊಡ್ಬೋದು, ಅಥವಾ ಇದರಿಂದ ಇವರು ಕೇಳೋ ಪ್ರಶ್ನೆಯಿಂದ ನಮಗೇನಾದರೂ ನಷ್ಟ ಉಂಟಾಗಬಹುದು ಅನ್ನುವ ಕಾರಣಕ್ಕೋಸ್ಕರನೂ ಅವರು ತಪ್ಪು ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇರ್ತದೆ. ಆದರೆ ಅನುಕೂಲ ಮತ್ತು ಅನಾನುಕೂಲಗಳು ಇರ್ತದೆ. ಒಟ್ಟಾರೆಯಾಗಿ ನಾವು ಟೈಪ್ಸ್ ಆಫ್ ಡಾಟಾ ಅಂದಾಗ ಪ್ರಾಥಮಿಕ ದತ್ತಾಂಶಗಳು, ದ್ವಿತೀಯ ದತ್ತಾಂಶಗಳನ್ನು ನಾವು ನೋಡ್ತೀವಿ. ಇಲ್ಲಿ ನೇರ ಸಂದರ್ಶನ, ಪರೋಕ್ಷ ಸಂದರ್ಶನ ಅಥವಾ ಅಲ್ಲಿ ಪ್ರಶ್ನಾವಳಿಗಳನ್ನು ಕೇಳೋದ್ರ ಮುಖಾಂತರ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು, ನಾವು ಎಲ್ಲರನ್ನು ಒಗ್ಗೂಡಿಸಿ ನಾವು ಗುಂಪು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾವು ದ್ವಿತೀಯ ದತ್ತಾಂಶಗಳು ಅಂತ ಬಂದಾಗ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಟುಕೊಂಡು ನಾವು ಸಂಶೋಧನೆಯನ್ನು ಮಾಡಬಹುದು. ಅಲ್ಲಿರ್ತಕ್ಕಂಥ ಲಭ್ಯವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಬಳಕೆಯನ್ನು ಮಾಡಿ ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಸಂಖ್ಯಾಶಾಸ್ತ್ರದಲ್ಲಿ ಅಂಕಿಅಂಶಗಳ ಸಂಗ್ರಹ ಅಥವಾ ದತ್ತಾಂಶಗಳ ಸಂಗ್ರಹ ಅಂತಕ್ಕಂಥದ್ದು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಒಂದು ರಾಷ್ಟ್ರದಲ್ಲಿ ಜನಸಂಖ್ಯೆ, ನಮ್ಮ ರಾಷ್ಟ್ರದಲ್ಲಿ 1991 ಜನಗಣತಿ ಮಾಡಿದರೆ 2001, 2011, 2021 ಹೀಗೆ 10 ವರ್ಷಕ್ಕೆ ನಾವು ಜನಗಣತಿಯನ್ನು ಮಾಡ್ತೀವಿ. ಆ ಮಾಹಿತಿಯನ್ನು ಇಟ್ಟುಕೊಂಡು ಕೆಲವು ಸಂಶೋಧನೆಗಳನ್ನು ಕೂಡ ನಾವು ನಡೆಸ್ತಕ್ಕಂಥದ್ದು ಸಾಧ್ಯವಾಗ್ತದೆ. ಸೆಕೆಂಡ್ರಿ ಸೋರ್ಸನ್ನು ಇಟ್ಟುಕೊಂಡು ಕೂಡ ಸಂಶೋಧನೆಯನ್ನು ನಡೆಸಲಿಕ್ಕೆ ಸಾಧ್ಯ. ಹಾಗೆ ಪ್ರೈಮರಿ ಸೋರ್ಸು ಕೂಡ ಬಹಳ ಮುಖ್ಯ, ಸೆಕೆಂಡ್ರಿ ಸೋರ್ಸು ಕೂಡ ಬಹಳ ಮುಖ್ಯ. ಹಾಗಾಗಿ ಈ ತರಗತಿಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.